ಸಕಲೇಶಪುರ ತಾಲೂಕಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಹೊಳೆ ಮಲ್ಲೇಶ್ವರ ದೇಗುಲ ಜಲಾವೃತವಾಗಿಬಿಟ್ಟಿದೆ. ಇಲ್ಲಿ 4 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಭಾಗದ ಸಮಸ್ಯೆ ಏನು ಗೊತ್ತಾ, ಈ ಸಕಲೇಶಪುರ ಹಾಸನ ಭಾಗದಲ್ಲಿ ಇಲ್ಲಿ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿಬಿಟ್ಟಿದೆ. ಅನೇಕ ಕಡೆ ವಿದ್ಯುತ್ ಕಂಬ ನೆಲಕ್ಕೆ ಉರುಳಿದೆ. ಹಾಗಾಗಿ ಜನಕ್ಕೆ ಏನಾಗಿದೆ, ಪವರ್ ಇಲ್ಲ. ಎಷ್ಟು ಹಳ್ಳಿಗಳಿಗೆ ಅಲ್ಲಿ ಕರೆಂಟ್ ಸೌಲಭ್ಯ ಸಿಗ್ತಾ ಇಲ್ಲ, ಪವರ್ ಸಿಗ್ತಾ ಇಲ್ಲ. ಅಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಜನಜೀವನ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತವಾಗಿದೆ. ಸಕಲೇಶಪುರ ಹೊಳೆ ಮಲ್ಲೇಶ್ವರ ದೇಗುಲ ಜಲಾವೃತವಾಗಿದೆ. ನೀವು ಆ ದೃಶ್ಯ ನೋಡ್ತಾ ಇದ್ದೀರಿ. ಇಲ್ಲಿ ಎಲ್ಲಿಯವರೆಗೆ ದೇಗುಲದಲ್ಲಿ ನೀರು ಬಂದಿದೆ ಅಂತ, ಹೇಮಾವತಿ ನದಿ ನೀರಿನ ಹರಿವಿನಲ್ಲಿ ಭಾರಿ ಹೆಚ್ಚಳ ಆಗ್ತಾ ಇದೆ, ಹರಿವಿನ ಪ್ರಮಾಣದಲ್ಲಿ. ಇನ್ನು ಹೇಮಾವತಿ ನದಿ ಪಕ್ಕದ ಹೊಳೆ ಮಲ್ಲೇಶ್ವರ ದೇವಸ್ಥಾನ ಇದೆಯಲ್ಲ, ಈ ಹೊಳೆ ಮಲ್ಲೇಶ್ವರ ದೇವಸ್ಥಾನ ಕೂಡ ಹೆಚ್ಚು ಕಡಿಮೆ ಅದರ ಕಾಂಪೌಂಡ್ ವಾಲ್ ಪೂರ್ತಿ ಮುಳುಗಡೆ ಆಗಿದೆ. ಕಾಂಪೌಂಡ್ ವಾಲ್ ಇದೆ, ಅದು ಪೂರ್ತಿ ಮುಳುಗಡೆ ಆಗಿಬಿಟ್ಟಿದೆ. ಅದು ಇದೇ ಭಾಗದಲ್ಲಿ, ಅಕ್ಕಪಕ್ಕದ ಭಾಗದಲ್ಲಿ ಏನು ಅಂತ ಹೇಳಿದ್ರೆ, ಅಲ್ಲಿ ಪವರ್ ಇಲ್ಲ, ಜನಗಳಿಗೆ ಪವರ್ ಇಲ್ಲ. ಮೊಬೈಲ್ ಚಾರ್ಜ್ ಮಾಡ್ಕೊಳ್ಬೇಕು ಅಂದ್ರೂ ಯಾವುದಾದ್ರೂ ಬೇರೆ ಕಾರ್ ಇದೆಯಾ, ಬೇರೆ ಗಾಡಿ ಇದೆಯಾ, ಅದರಲ್ಲಿ ಚಾರ್ಜ್ ಮಾಡ್ಕೊಳ್ಬಹುದಾ? ಈ ರೀತಿ ಕೂಡ ಜನಗಳು ಒದ್ದಾಡ್ತಾ ಇದ್ದಾರೆ. ಪ್ರತಿನಿಧಿ ಹರೀಶ್ ಒಂದು ವಾಕ್ಥ್ರೂ ಮಾಡಿದ್ದಾರೆ ನೋಡಿ. ಹಾಸನ ಜಿಲ್ಲೆಯ ಸಕಲೇಶಪುರ ಭಾಗದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಕಳೆದ 4 ದಿನಗಳಿಂದ ಎಡೆಬಿಡದೆ ಸುರಿಯುತ್ತಿದೆ ಮಳೆ. ಹೀಗಾಗಿ ಹೇಮಾವತಿ ನದಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ನಾವೀಗ ಸಕಲೇಶಪುರದ ಹೇಮಾವತಿ ನದಿಯ ಸೇತುವೆಯ ಮೇಲ್ಭಾಗದಲ್ಲಿದ್ದೇವೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು, ಸುಮಾರು 50,000ಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಈಗಾಗಲೇ ಹೇಮಾವತಿ ಜಲಾಶಯಕ್ಕೆ ಹರಿದು ಹೋಗ್ತಾ ಇದೆ. ಮೂಡಿಗೆರೆ ಸಕಲೇಶಪುರ ಭಾಗದಲ್ಲಿ ಅತಿ ಹೆಚ್ಚಿನ ಮಳೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಹೇಮಾವತಿ ನದಿಯ ನೀರಿನ ಹರಿಯುವಿಕೆ ಹೆಚ್ಚಾಗಿದೆ. ದೃಶ್ಯಗಳಲ್ಲಿ ಎಷ್ಟು ರಭಸವಾಗಿ ಹರಿಯುತ್ತಿದೆ ನೀರು ಅನ್ನೋದನ್ನು ಸಹ ನೋಡಬಹುದಾಗಿದೆ. ಕಳೆದ 4 ದಿನಗಳಿಂದಲೂ ಸಹ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಹೇಮಾವತಿಗೆ ಹರಿಯುತ್ತಿರುವ ನೀರಿನ ಪ್ರಮಾಣ ಹೆಚ್ಚಾಗಿರುವಂತಹದ್ದು. ನೀವಿಲ್ಲಿ ದೃಶ್ಯಗಳಲ್ಲಿ ಮತ್ತೊಂದು ಭಾಗದಲ್ಲಿ ನೋಡಬಹುದು, ಸಕಲೇಶಪುರದ ಹೊಳೆ ಮಲ್ಲೇಶ್ವರ ದೇಗುಲ ಜಲಾವೃತಗೊಂಡಿದೆ. ಕಳೆದ ವರ್ಷವೂ ಸಹ ಹೊಳೆ ಮಲ್ಲೇಶ್ವರ ದೇಗುಲ ಜಲಾವೃತಗೊಂಡಿತ್ತು. ದೇಗುಲದ ಒಳಭಾಗಕ್ಕೆ ನೀರು ನುಗ್ಗಿರುವುದನ್ನು ಸಹ ಇಲ್ಲಿನ ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಜಲ ಪ್ರಳಯದಿಂದ ಕಳೆದ ವರ್ಷ ಸಕಲೇಶಪುರದ ಜನರು ನಲುಗಿ ಹೋಗಿದ್ರು. ಅಂತಹದ್ದೇ ವಾತಾವರಣ ಸೃಷ್ಟಿಯಾಗುತ್ತಾ ಅನ್ನುವಂತಹ ಆತಂಕ ಸಹಜವಾಗಿ ಸಕಲೇಶಪುರ ಜನದ ಕಾಡ್ತಾ ಇರುವಂತಹದ್ದು. ನೀವು ಇನ್ನೊಂದು ಭಾಗದಲ್ಲಿ ನೋಡಬಹುದು ಎಷ್ಟರ ಮಟ್ಟಿಗೆ ರಭಸವಾಗಿ ಹೇಮಾವತಿ ನದಿಯಲ್ಲಿ ನೀರು ಹರಿಯುತ್ತಿದೆ ಅನ್ನುವಂತಹದ್ದು. ಜೊತೆಗೆ ಹೊಳಮಲ್ಲೇಶ್ವರ ದೇಗುಲದ ಒಳಭಾಗಕ್ಕೆ ನೀರು ಎಷ್ಟರ ಮಟ್ಟಿಗೆ ಪ್ರವೇಶ ಮಾಡಿದೆ ಅನ್ನುವಂತಹದ್ದು ಸಹ ದೃಶ್ಯಗಳಲ್ಲಿ ನೋಡಬಹುದಾಗಿದೆ. ಒಟ್ಟಾರೆಯಾಗಿ ಹಾಸನ ಜಿಲ್ಲೆಯ ಸಕಲೇಶಪುರ ಭಾಗದಲ್ಲಿ ಅತಿ ಹೆಚ್ಚಿನ ಮಳೆ ಆಗ್ತಾ ಇದ್ದು ಜಲಪ್ರಳಯದ ಮುನ್ಸೂಚನೆ ಉಂಟಾಗಿದೆ. ಜೊತೆಗೆ ಅಪಾರ ಪ್ರಮಾಣದ ಬೆಳೆಹಾನಿಯೂ ಸಹ ಈಗಾಗಲೇ ಉಂಟಾಗಿರುವಂತಹದ್ದು. ಗದ್ದೆ ಹಾನಿಯಾಗಿದೆ, ಜೊತೆಗೆ ಕಾಫಿ ತೋಟ ಹಾನಿಯಾಗಿದೆ. ಅಪಾರ ಪ್ರಮಾಣದ ಬೆಳೆಯನ್ನು ಹಾನಿ ಉಂಟಾಗಿರುವುದರಿಂದ ಜನರು ಮತ್ತೆ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಹಾಸನದಿಂದ ಕ್ಯಾಮರಾಮನ್ ಶರತ್ ಜೊತೆ ಹರೀಶ್ ಸೋಣ.